ಸಂಡೇ ಮಾರ್ನಿಂಗ್ ಅಮ್ಮ ಹೊರಟಿದ್ದಾರೆ ಊರಿಗೆ ಹೋಗ್ತಾರಂತೆ. ಸೊ ಹೋಗಕ್ ಮುಂಚೆ ಬುತ್ತಿಯನ್ನ ಮಾಡ್ಬಿಡಿ, ನೀವು ಮಧ್ಯಾಹ್ನಕ್ಕೆ ಹೋಗಿ ಅಡುಗೆ ಮಾಡಕ್ ತಪ್ಪತ್ತೆ ಅಂತ ಹೇಳಿದೆ. ಸೊ ಬುತ್ತಿಯನ್ನ ಮಾಡ್ತಿದ್ದಾರೆ. ಸುಮಾರು ಕಮೆಂಟ್ಸ್ ಬಂದಿದೆ, ಬುತ್ತಿ ತೋರಿಸಿ ಬುತ್ತಿ ತೋರಿಸಿ ಅಂತ. ಡಿಫ್ರೆಂಟ್ ವೆರೈಟೀಸ್ ಆಫ್ ಬುತ್ತಿ ಇದೆ. ಇವತ್ತು ಒಂದ್ ವೆರೈಟಿ ಬುತ್ತಿನ ನಿಮ್ಗೆ ತೋರಿಸ್ತಾರೆ. ಸೊ ಈ ರೆಸಿಪಿ ಕೂಡ ನೋಡ್ಕೋಬಹುದು. ಮತ್ತೆ ಈಗ ಹಾಕಿರೋ ವಿಡಿಯೋಸ್ಗೆ ತುಂಬಾ ವ್ಯೂಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬುತ್ತಿಗೆ ಕೆಂಪು ಚಟ್ನಿ ಮಾಡೋಕ್ಕಿಂತ ಟೈಮ್ ಇಲ್ಲ, ಆದ್ರೆ ಬರೀ ಬುತ್ತಿ ತೋರಿಸಿರ್ತೀನಿ. ಮಾಡ್ತೀನಿ ತಟ್ಟೆ ಇಡ್ಲಿ ಮಸಾಲ ದೋಸೆ ಎಲ್ಲ ಮಾಡ್ತೀನಿ. ಕೇಳಿದಾರೆ ಇವತ್ತು ಯಾರ ಕಮೆಂಟ್ಸ್ ಅಲ್ಲಿ ಮಸಾಲ ದೋಸೆ ಬೇಕಂತ. ಮಾಡ್ತೀನಿ ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ಬರ್ತೀನಿ ಆಯ್ತಾ. ಈಗ ಒಂದ್ ಏಳೆಂಟು ಇದಾಗಿದ್ದ ರೆಸಿಪಿ ಆಗುತ್ತೆ ನಿಮಗೆ ತೋರಿಸ್ತಾಳೆ ಎಲ್ಲ ಬಂದ್ಬಿಡ್ತಾ ಅಷ್ಟೇ. ಸೊ ಹೊಸದಾಗಿ ನೋಡ್ಕೊಳ್ಳೋರು ಯಾರಾದ್ರೂ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಗ್ರೂಪ್ಸ್ ಇದ್ರೆ ಶೇರ್ ಮಾಡಿ, ಆದಷ್ಟು ರೆಸಿಪೀಸ್ ಶೇರ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ಕೀಪ್ ಸಪೋರ್ಟಿಂಗ್ ಇದೇ ತರ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಸ್ಟಾರ್ಟ್ ಮಾಡ್ ಮಾಮ್ ಬುತ್ತಿ ಮತ್ತೆ ಅನ್ನ ತೋರಿಸ್ಬಿಡು. ನಮಸ್ಕಾರ ನೋಡ್ರಿ, ಬೆಳಗ್ಗೆನೆ ಬಿಸಿ ಅನ್ನ ಮಾಡಿಟ್ಟಿದೀವಿ. ಬಿಸಿ ಅನ್ನ ಮಾಡಿ ತಂದಿಟ್ಟಿನಿ, ಈಗಲೇ ಮಧ್ಯಾಹ್ನ ಆಗಿತ್ತೆ. ಊರ್ಗ ಹೋಗತ್ತಿಗೆ ಉಂಡೆ ಕಟ್ಟಿ ಚೆನ್ನಾಗಾಗತ್ತೆ ಅಂತ ಈಗ ಮಾಡ್ತಾ ಇದೀನಿ. ಇಷ್ಟ ಒಂದ್ ಪಾವಿಂದ ಅನ್ನ, ಒಂದ್ ಪಾವಿಂದ ಅನ್ನಕ್ಕೆ ನೋಡ್ರಿ ಇಲ್ಲಿ ಒಂದ್ ಟೀ ಸ್ಪೂನ್ ಮೆಣಸು, ಕಾಳು ಮೆಣಸು ಕುಟ್ಕೊಳಕ್ ಹಾಕ್ತಾ ಇದೀನಿ. ಒಂದ್ ಟೀ ಸ್ಪೂನ್ ಅಷ್ಟು ತುರಿದದ್ದು ಹಸಿ ಶುಂಠಿ. ಕಾಣಿಸ್ತಾ ಕಾಣಿಸ್ತೇನಮ್ಮ ಈಗ ನೋಡ್ರಿ, ಒಂದ್ ಟೀ ಸ್ಪೂನ್ ಕಾಳು. ಅನ್ನ ಹೆಂಗ್ ಮಾಡ್ಕೋಬೇಕಂತ ಫಸ್ಟ್ ಹೇಳಿ. ಅನ್ನನ ಅಂದ್ರೆ ಮೆತ್ತಗೆ ಒಂದ್ ಲೋಟಕ್ಕೆ ಎರಡು ಮೂರ್ ಲೋಟ ನೀರಿಟ್ಟು ಮೆತ್ತಗ ಅನ್ನ ಮಾಡುದು. ಇದೇ ಅನ್ನನೇ ಅಂದ್ರೆ ಸ್ಟೀಮ್ ರೈಸ್ ಆಗ್ಬಾರ್ದ್ರಿ, ರಾ ರೈಸ್ ಆಗ್ಬೇಕು. ರಾ ರೈಸ್ ಆದ್ರೆ ಬುತ್ತಿ ಅನ್ನ. ಮೂರ್ ದಿನ ಈಗ ನಾನ್ ತೋರ್ಸ ಬುತ್ತಿ, ಮೂರ್ ದಿನ ನೀವು ಎಲ್ಲಿಗಾರ ಹೋಗಿ ಮೂರ್ ದಿನ ತಗೊಂಡೋದ್ರು ಇರುತ್ತೆ. ಒಂದ್ ಟೀ ಸ್ಪೂನ್ ಕಾಳು ಮೆಣಸ್ ತಗೊಂಡಿನಿ, ಇದು ಸ್ವಲ್ಪ ಪುಡಿ ಮಾಡಿ ಹಾಕ್ತೀನಿ. ಒಂದ್ ಪಾವಿಂದ ಕಾಲ್ ಕೆಜಿ ಅನ್ನ ಮಾಡಿದೀನಿ. ತುರ್ದದ್ದು ಒಂದ್ ಟೀ ಸ್ಪೂನ್ ನೋಡ್ರಿ ಹಸಿ ಶುಂಠಿ ಆಯ್ತಾ. ಇದು ಒಂದೆರಡು ಟೀ ಸ್ಪೂನ್ ಅಷ್ಟು ಹೆಚ್ಚಿದ್ದು ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಬೆಳ್ಳುಳ್ಳಿ ಹಾಕ್ತೀನಿ. ನೋಡ್ರಿ ಇಷ್ಟು ಕೊಟ್ಟೆ ಸಾಕು. ಮೆಣಸು ಹಾಕೋ, ಬೆಳ್ಳುಳ್ಳಿ ತೋರಿಸ್, ಶುಂಠಿ ತುರ್ಕೊಂಡೆ ಒಂದ್ ಎರಡು ಬೆಳ್ಳುಳ್ಳಿ ಸುಂದಿನಿ, ಶುಂಠಿ ತುರ್ದು ತೋರಿಸ್ತೆ, ತುರ್ದು ಒಂದ್ ಟೀ ಸ್ಪೂನ್ ಇಷ್ಟೇ ರೀ. ಇನ್ನೇನಿಲ್ಲ, ಕೆನೆ ಸಮೇತ ಮೊಸರು ಹಾಕ್ರಿ, ಕೆನೆ ಸಮೇತ ಹಾಕ್ರಿ ಮೊಸರು. You've watched me break a thousand times. Now I'm all alone, 'cause you never show. You say you will, but then you don't. That's how it goes. Don't wanna know. I'm turning off my mind so I get by. I just wanna be happy, happy tonight. ಕೆನೆ ಹಾಲ್ ಕೆನೆ ನೋಡ್ರಿ, ಒಂದ್ ದಿವಸದ ಹಾಲ್ ಕೆನೆ, ಎರಡು ಲೀಟರ್ ಹಾಲ್ ಕಾಯಿಸಿದ್ಲು. ಅದ್ರ ಮೇಲಿನ ಕೆನೆ ತಗೊಂಡಿನಿ, ತುಂಬಾ ಟೇಸ್ಟ್ ಆಗಿರ್ಬೇಕು ಬುತ್ತಿ ಉಂಡೆ ಅಂದ್ರೆ. ನೀವು ಒಂದ್ ದಿವಸದ್ದು ಹಾಲ್ ಕೆನೆ ಹಾಕ್ಲೇಬೇಕು. ಒಂದ್ ಪಾವ್ ಅನ್ನಕ್ಕೆ ಹಾಲ್ ಕೆನೆ ಹಾಕಿದೀನಿ, ಒಳ್ಳೆ ಗಟ್ಟಿ ಮೊಸರು, ಹುಳಿಯಾಗಿಲ್ಲ. ಮೊಸರನ್ನ ತುಂಬಾ ಸುರ್ಕೊಳ್ಳೋದ್ಕಿಂತ ಸ್ವಲ್ಪ ಸುಡ್ಕೊಂಡು ಅನ್ನ ಚೆನ್ನಾಗಿ ಉಚ್ಚಬೇಕು. We always give it one last try. Yeah, you've watched me break a thousand times. Now I'm all alone, 'cause you never show. You say you will, but then you don't. That's how it goes. Don't wanna know. I'm turning off my mind so I get by. I just wanna be
ಮೊಸರು ಹಾಕಬಾರದು ಜಾಸ್ತಿ ಮೊಸರು ಹಾಕಿದ್ರೆ ಬುತ್ತಿ ಬರಲ್ಲ ಉಂಡೆ ಕಟ್ಟಕ್ಕೆ ಬರಲ್ಲ ಉಂಡೆ ಕಟ್ಟಕ್ಕೆ ಬರಲ್ಲ ಸೋ ಸ್ವಲ್ಪ ಮೊಸರು ಟ್ರಾವೆಲ್ ಮಾಡೋದಿದ್ರೆ ನೀವು ಎಪ್ಪಾ ಕೋಸ್ಟ್ ಒಂದು ಸ್ಪೂನ್ ಮೊಸರು ಹಾಕಿದ್ರೆ ಸಾಕು We always give it one last try. Yeah, you've watched me break a thousand times. Now I'm all alone, 'cause you never show. You say you will, but then you don't. That's how it goes. Don't wanna know. I'm turning off my mind so I get by. I just wanna be happy. ನಾದದ ಆಯ್ತಮ್ಮ ಆಯ್ತು ಅದದ ಆಯ್ತಮ್ಮ ಇಲ್ಲಿ ನೋಡು ಈ ಅದಕ್ಕೆ ನಾದಿದ್ದೀನಿ ಇಲ್ಲಿ ನೋಡ್ಕೊಂಡ್ರಿ ಒಳ್ಳೆ ರೊಟ್ಟಿ ಇಟ್ಟು ಚಪಾತಿ ಇಟ್ಟು ನಾದ್ಯಂಗೆ ನಾದಿದ್ದೀನಿ ಇದು ನೀವು ಮೂರು ದಿನ ಇಟ್ಕೊಂಡು ಉಂಡ್ರಿ ಎಲ್ಲಿಗಾರ ಹೊರಗೆ ಹೋದಾಗ ಒಯ್ದು ಅಷ್ಟು ಚೆನ್ನಾಗಿರುತ್ತೆ ನೋಡಮ್ಮ ಈಗ ಕೈ ಬಳಸ್ಲೇಬೇಕು ಬಳಸ್ತೀನಿ ನೋಡ್ರಿ ಹ್ಞೂ ನೋಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ನೀ ಎರಡು ಕೈ ಬಳಸಿ ಉಂಡೆ ಕಟ್ಬೇಕಾದ ಇಷ್ಟಿಷ್ಟು ಕಟ್ತಾ ಇದ್ದೀನಿ ಬುತ್ತಿ ಉಂಡೆ ಅಂತ ತುಂಬಾ ಕೇಳ್ತಿದ್ರಿ ತುಂಬಾ ಚೆನ್ನಾಗಿ ಕಟ್ಟಿದೀನಿ ನೋಡ್ಕೊಳ್ರಿ ಆಮೇಲೆ ಇದಕ್ಕೆ ಜೋಡಿಸ್ಕೊಳ್ಳೋದೇನು ಬಹಳ ಇಲ್ಲ ಒಂದೆರಡು ಮೂರು ಸಾಮಾನು ಅಷ್ಟೇ ಕೊತ್ತಂಬರಿ ಸೊಪ್ಪು ಇನ್ನು ಒಂದು ಹಸಿಮೆಣಸಿಕಾಯಿ ಚೆನ್ನಾಗೆ ಹೆಚ್ಚಿ ಮತ್ ತಿನ್ನೋದು ತಿಂತೀರಿ ತಿನ್ನಲಿಲ್ಲದಾರಿಲ್ಲ ಅಂತ ತೋರಿಸಿಲ್ಲ ನಾನು ನಾವು ಹಾಕಂತ ಒಂದು ಹಸಿಮೆಣಸಿನ ಇನ್ನ ಸಾಸಿವೆ ಬುತ್ತಿ ಒಗ್ಗರಣೆ ಬುತ್ತಿ ಅಂತ ಇನ್ನು ವೆರೈಟೀಸ್ ಇದೆ ನೆಕ್ಸ್ಟ್ ಟೈಮ್ ನೋಡೋಣ ತೋರಿಸ್ತೀನಿ ತೋರಿಸ್ತೀನಿ ಅವು ಹೊರಗಡೆ ಒಯ್ಯ ಅಂತವೆ ನೋಡ್ರಿ ಕಾಲ್ ಕೆಜಿ ಅನ್ನಕ್ಕೆ ಎಷ್ಟು ಬುತ್ತಿ ಉಂಡೆ ಹಾಕೋ ನೋಡ್ರಿ ಐದಾರು ಜನ ಊಟ ಮಾಡಬಹುದು ಅಷ್ಟು ಬುತ್ತಿ ಉಂಡೆ ಹಾಕೋ ಇದರಲ್ಲಿ ಒಂದೊಂದು ಜೋಡಿಸಿ ಆಯ್ತು ಫಿನಿಶಿಂಗ್ ಮುಗಿತು ಫಿನಿಶಿಂಗ್ ಪುಟ್ಟ ದಾಂಬೆ ಬಿಡ ಬರೋದಲ್ಲ ಅರ್ಧ ಗಂಟೆ ಹೋಗ್ತೀವಿ ಅರ್ಧ ಗಂಟೆ ಬರ್ತೀರ ನೋಡ್ರಿ ಕಟ್ಟದ್ ನೋಡ್ಕೊಳ್ರಿ ಫಸ್ಟ್ ನೋಡ್ರಿ ಉಂಡೆ ಹೆಂಗ್ ಕಟ್ತೀರಿ ಅಕ್ಕಿ ಉಂಡೆ ತಂಬಿಟ್ಟು ಉಂಡೆ ಬೇಸನ್ ಉಂಡೆ ಎಲ್ಲವೂ ಹೆಂಗ್ ಕಟ್ತೀವಿ ಅದೇ ತರ ಇದು ನೋಡ್ರಿ ರೆಡಿ ಬುತ್ತಿ ಉಂಡೆ We always give it one last try. Yeah, you've watched me break a thousand times. Now I'm all alone, 'cause you never show. You say you will, but then you don't. That's how it goes. Don't wanna know. I'm turning off my mind so I get by. I just wanna be happy. ಆಯ್ತಮ್ಮ ಬುತ್ತಿ ಆಯ್ತಾಯ್ತು ನೀವು ಇಷ್ಟಪಡೋ ಅಂತ ಬುತ್ತಿ ಉಂಡೆ ರೆಡಿ ಮಾಡಿದೀನಿ ಈ ತರ ಬುತ್ತಿ ಉಂಡೆ ಮಾಡ್ಕೊಂಡು ನೀವು ಮೂರ್ ದಿನ ನಾಲ್ಕು ಹೊರಗಡೆ ತಗೊಂಡೋಗ್ರೆ ಏನೇನು ಆಗಲ್ಲ ಇದಕ್ಕೆ ಕೆಂಪ್ ಚಟ್ನಿ ತುಂಬಾ ಕಾಂಬಿನೇಷನ್ ನಾನೇನ್ ಮಾಡಿದೀನಿ ಕೆಂಪ್ ಚಟ್ನಿ ಮಾಡಕ್ ಆಗ್ತಾ ಇಲ್ಲ ಊರಿಗೆ ಹೊಂಟಿನಲ್ಲ ನೋಡ್ರಿ ಸ್ವಲ್ಪ ಉಪ್ಪಿನಕಾಯಿ ಇಟ್ಟಿನಿ ಕೆಂಪ್ ಚಟ್ನಿ ತುಂಬಾ ಕಾಂಬಿನೇಷನ್ ಉಪ್ಪಿನಕಾಯಿ ಹುಳಿ ಇರುತ್ತಲ್ಲ ಬುತ್ತಿ ಉಂಡೆ ಸೆಟ್ ಆಗಲ್ಲ ಕೆಂಪ್ ಚಟ್ನಿ ಅಂದ್ರೆ ಖಾರ ಚಟ್ನಿ ಖಾರ ಚಟ್ನಿ ತೋರಿಸ್ತೀನಿ ಬಂದ್ ನಿಮ್ಗೆ ಒಂದಿನ ಕೇಳಿದೀರಿ ಅದನ್ನ ಕಾಮೆಂಟ್ಸ್ ಅಲ್ಲಿ ಓದಿದೀನಿ ನೀವು ಕನ್ನಡದಲ್ಲಿ ಹಾಕ್ರಿ ನಾನು ಓದ್ಕೊಂಡು ನಿಮಗೆ ಏನ್ ಬೇಕು ಮಾಡ್ತೀನಿ ನಮಸ್ಕಾರ ತುಂಬಾ ತುಂಬಾ ಪ್ರೀತಿಯಿಂದ ಎಲ್ಲ ಮಾಡಿದೀನಿ ತುಂಬಾ ಸಂತೋಷ ನಿಮ್ ಪ್ರೀತಿ ಗಳಿಸಿದೀನಿ ನಮಸ್ಕಾರ